ಬಂದಿರುವಂಥ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಮ್ಮ ನಿರ್ದೇಶಕರು ಹೇಳಿದಂಗೆ ಈ ಸಿನಿಮಾದಲ್ಲಿ ಒಂದು ಸಾಂಗು ಟೈಟಲ್ ಮೇಲೆ ಒಂದು ಸಾಂಗ್ ಇರಬೇಕು ಅಂತ ಆಯಿತು. ಸೊ ಅದು ಚೇತನ್ ಸರ್ ಲಿರಿಕ್ಸ್ ಬರೆದ್ರು, ನಂತರ ಅಪ್ಪು ಸರ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಫಸ್ಟ್ ಟೈಮ್ ನನಗೂ ನನ್ನ 10 ವರ್ಷದ ಸಿನಿಮಾ ಕೆರಿಯರ್ನಲ್ಲಿ ಅಪ್ಪು ಸರ್ ಧ್ವನಿ ಸಿಕ್ಕಿರೋದು. ನನಗೂ ನಾನು ತುಂಬಾ ವರ್ಷದಿಂದ ತುಂಬಾ ಸಿನಿಮಾಗಳಿಂದ ಕಾಯ್ತಾ ಇದ್ದೆ ಯಾವತ್ತು ಇವ್ರ ಕೈಲಿ ಹಾಡಿಸ್ಬೋದು ಅಂತ. ಸೊ ದೇವರ ಒಂದು ಆಶೀರ್ವಾದದಿಂದ ಎಲ್ಲೋ ಬೋರ್ಡ್ ಸಿನಿಮಾಗೆ ಅಪ್ಪು ಸರ್ ಧ್ವನಿ ಸಿಕ್ತು ನನಗೆ. ಈ ಸಿನಿಮಾದ ಟೈಟಲ್ ಸಾಂಗ್ ಆಗಿರುತ್ತೆ ಇದು. ಅಂಡ್ ನನ್ನ ಅಪ್ಪು ಸರ್ ನಡುವಿನ ಒಡನಾಟದ ಬಗ್ಗೆ ನಾನು ಹೇಳ್ಬೇಕು ಇವತ್ತು ನಿಮ್ಮೆಲ್ಲರಿಗೂ. ನನ್ನ ಮೊದಲನೇ ಸಿನಿಮಾ ಜಾಲಿ ಡೇಸ್, ಆ ಜಾಲಿ ಡೇಸ್ ಆಡಿಯೋ ರಿಲೀಸ್ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದು ಅಪ್ಪು ಸರ್. ಸೊ ನನ್ನ ಮೊದಲನೇ ಸಿನಿಮಾದಿಂದನೂ ನನ್ನ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ಕ್ಷಣದಿಂದನೂ ಸಪೋರ್ಟ್ ಆಗಿ ಅವತ್ತಿಂದನೂ ಇದ್ರು. ಅಂಡ್ ಈ ಸಿನಿಮಾ ಹಾಡು ಹೇಳ್ಬೇಕಾದ್ರೂ ಅಷ್ಟೇನೆ, ಹಿಂಗೆ ಕೇಳೋದು ಅಂತ ಇಡೀ ಟೀಮ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಒಂದು ಮೆಸೇಜ್ ಮಾಡಿದೆ ಅಪ್ಪು ಸರ್ಗೆ, ಸರ್ ಈ ಥರ ಇದೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಕಾಲ್ ಬಂತು ಅಪ್ಪು ಸರ್ ಕಡೆಯಿಂದ, ಕಳಿಸಿ ಸಾಂಗ್ ಕೇಳ್ಬಿಟ್ಟು ಯಾವತ್ತು ಡೇಟು ಅಂತ ಹೇಳ್ತೀನಿ ಅಂತಂದ್ರು. ಸೊ ಸಾಂಗ್ನ ಕಳಿಸ್ಕೊಟ್ಟೆ, ಮೇ ಬಿ ಒಂದ್ಸಲ ಕೇಳಿರ್ಬೋದು ಅಷ್ಟೇ ಅನ್ಸುತ್ತೆ, ಬಟ್ ನೆಕ್ಸ್ಟ್ ವೀಕಲ್ಲಿ ರೆಕಾರ್ಡಿಂಗ್ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರ ಮ್ಯಾನೇಜರ್ ಕಡೆಯಿಂದ ಡೇಟ್ ಬಂತು. ಸೊ ಸ್ಟುಡಿಯೋಗೆ ಹೋಗಿದ್ವಿ, ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಅಶ್ವಿನಿ ಮೇಡಮ್ ಕೂಡ ಇದ್ರು. ಪೂಜೆ ಎಲ್ಲ ಆಯಿತು, ಒಂಥರ ನಮಗೂ ಒಂದು ಪಾಸಿಟಿವ್ ವೈಬ್ಸ್. ಪೂಜೆ ಆದ ನಂತರ ಫಸ್ಟ್ ರೆಕಾರ್ಡಿಂಗ್ ಮಾಡ್ತಿರೋದು. ಸಾಂಗ್ದು ಲಿರಿಕ್ಸ್ ಶೀಟ್ ಇಸ್ಕೊಂಡ್ರು, ಯಾರು ಬರ್ತಿರೋದು ಚೇತನ್, ಓಕೆ. ಸಾಂಗ್ ಲಿರಿಕ್ಸ್ನೆಲ್ಲ ಓದಿದ್ರು, ಆಮೇಲೆ ಒಂದ್ಸಲ ಸಾಂಗ್ ಹಾಕಿ ಇಂಥ ಟ್ರ್ಯಾಕ್ ಕೇಳಿಸ್ಕೊಂಡ್ರು. ಸೊ ಇಷ್ಟು ಆದ್ಮೇಲೆ ಓಕೆ ಲೆಟ್ ಸ್ಟಾರ್ಟ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.